ಯಾಕಂದ್ರ ಎಂತ ಹೆಣ್ಣು ಸಹಿತ ನಾವು ಬಾಳು ಅನ್ನ ಹಚ್ಚಿಬಿಟ್ಲಿ ಏನ್ ಮಾಡವ್ ಏ ಎಂತ ಹೆಣ್ಣ ಬಾಡ ಯಾಕಂತಂದ್ರೆ ಹೇಳಿದ್ದು ಎಂತ ಮಹತ್ವದ ಹೆಣ್ಣ ನಮ್ಮ ಜನ ಹಚ್ಚಿದ್ರಲ್ಲ ಅಂತ ಹೇಳಕ್ ಇಲ್ಲ ಪಾಯಿಂಟ್ ಆಯ್ತು ಎಂತ ಹೆಣ್ಣಂದ್ರೆ ಇದಕ್ಕೆ ನಾವೊಂದು ಮಾತು ಹೇಳ ಸಂಗೀತಕ್ಕೆ ಎಂತ ಶಕ್ತಿ ಐತಿಪ್ಪ ಅಂತ ಹೇಳ್ಬೇಕಾದ್ರ ಸಂಗೀತ ಹಾಡ್ಕೊಂತ ಹಾಡ್ಕೊಂತನ ಮಾಡ್ಕೋ ಹುಡುಗಿಗೆ ಸಂಗೀತ ಅಂತ ಹೆಸರಿಟ್ಟು ಮದುವೆ ಆಗುವಂತ ಶಕ್ತಿ ಐತೆ ಅದಕ್ಕೆ ನಮ್ ಬಾಳನ್ನ ಹೇಳುವ ಮಾತಿನಾಗ ನಿಜ ಯಾಕಂದ್ರ ದ್ವಾಪರ ಯುಗದ ಕೃಷ್ಣ ಬರೇ ಕೊಳಲು ಊದಿಕೆ ಅಂತ 16,000 ಹೆಂಟಿ ಗುಣ ಆಗುತ್ತೆ ನೀವು ಬರೀ ಮೈ ಕೂಡಿಕೆ ಹೆಂಗ್ ಮಾಡಿರ್ತೀವಿ ಏನ್ ಮಾಡುವ ಬಾಳು 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 ಹಂಗಾರ ಬೇಡ ಬಾಳು ಅಪ್ಪಟ ಒಂದೊಂದು ಗೊತ್ತಿರಲಿ ಬರ್ಸೋಣ ಒಂದ್ ಮಾತು ಗೊತ್ತಿಲ್ಲ ಆಕ್ಚುಲಿ ಬಾಳು ಬೆಳಗುಂದಿಯವರು ಮಾಲಾಶ್ರೀ ಅವರು ತುಂಬಾ ಇಷ್ಟಪಡ್ತಕ್ಕಂತ ವಿಷಯ ಬಹುತೇಕ ಎಲ್ರಿಗೂ ಗೊತ್ತಿತ್ತು ಆದ್ರೆ ಜೆಂಟಲ್ ಮನ್ ಹೆಂಗ್ ಅಂತ ಹೇಳ್ಬಿಡ್ತೀನಿ ಬಾಯಿಲ್ಲ ಬರ್ರಿ ಮಾಲಾ ಮೇಡಮ್ ಅವ್ರು ಬರ್ರಿ ಅಳುಬಾಡಿ ಅಳ್ತಾರೆ ಅಳುಬಾಡಿ ಇಲ್ಲ ಇಲ್ಲ ಯಾಕಂದ್ರೆ ಈಗ ಗೊತ್ತಲ್ಲ ಅಳಿಸ್ಕಲ್ಲ ಈಗ ಅಳಿಸೋ ಮಾತಿಲ್ಲ ನಿಜವಾಗ್ಲೂ ಒಂದು ಸತ್ಯ ಗೊತ್ತಾಗ್ಬೇಕು ಇಷ್ಟ ಯಾಕಂದ್ರೆ ಈಗ ಮಾಲಾಶ್ರೀ ಅವರು ನಮ್ಮ ಕಲಾ ಶಿಕ್ಷಣ ತಂಡದವರು ಯಾವಾಗ್ಲೂ ಕೂಡ ಹಾಡೋದು ಹಾಡ್ಕೋತ ಬರ್ತಿದ್ರು ಇವರು ಇಷ್ಟಪಡ್ತಕ್ಕಂತ ವಿಷಯ ಬಹುತೇಕ ನಮಗ್ ಕಲಾವಿದರಿಗೆ ಅಷ್ಟು ಗೊತ್ತಿತ್ತು ಪಬ್ಲಿಕ್ ಗೊತ್ತಿರಲಿಲ್ಲ ಯಾರಿಗೂ ಒಂದು ಪ್ರೂಫ್ ಇಟ್ಟು ಕೊಟ್ಟಿಲ್ಲ ಅದೇ ನಾನು ದೊಡ್ಡ ದಿನ ಫೋನ್ ಮಾತಾಡ್ತಾರೆ ಇದು ಇನ್ವಿಟೇಷನ್ ಕಾರ್ಡ್ ಬಂದಾಗ ನನಗ ಆಗ್ಬಿಡಿ ನಿಜವಾಗ್ಲು ನಿಜವಾಗ್ಲು ಬಟ್ ಏನಂತಂದ್ರ ಅದ ನನಗ ಹೆಂಗ ಅಂದ್ರ ಮನೆಯಲ್ಲಿ ಕಳ್ಳರನ್ನು ಹಿಡಿಯೋರು ಯಾರು ಯಾಕ ಪರಿಸೋ ನನ್ನ ಮೈ ಕೂಡ ಕಳಲಿ ಈಗ ಏನ್ ಗೊತ್ತಾ ಅವ್ರ ಬಗ್ಗೆ ಒಂಚೂರು ಹೇಳ್ಬಿಡ್ತೀನಿ ನಾನು ಈಗ ಬಾಳು ಬೆಳಗುಂದಿಯವರು ಇಸ್ ಅ ಜೆಂಟಲ್ ಮನ್ ಅಂತ ಯಾಕೆ ಕರಿತೀನಿ ಅಂತಂದ್ರೆ ಒಂದು ಹುಡುಗಿ ಇಷ್ಟಪಟ್ಟಿದ ತಕ್ಷಣ ಅವ್ರು ಬೇಕಾದಂಗ ಎಲ್ಲೆಲ್ಲಿ ಬೇಕಾದ್ರೆ ಗೊತ್ತಿಲ್ಲದೆ ಎಲ್ಲ ಕಡೆ ಕರ್ಕೊಂಡು ಹೋಗಿ ಎಲ್ಲ ಸುತ್ತಾಡಿಸ್ಕೊಂಡು ಆಟ ಆಡ್ಕೊಂಡು ಅಂದ್ರೆ ಸಿನಿಮಾಗಳು ನೋಡ್ಕೊಂಡು ಎಲ್ಲ ಬರ್ಬೋದಾಗಿತ್ತು ಯಾಕಂದ್ರೆ ಕಾಯಂ ನಮ್ಮ ತಂಡದಾಗ ಇರ್ತಕ್ಕಂತ ನಮ್ಮ ಮಾಲಾಶ್ರೀ ಅವರು ಯಾವಾಗ್ಲೂ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಸ್ಟೇಜ್ ಮೇಲೆ ದಿನಂಪ್ರತಿ ಕಾರ್ಯಕ್ರಮ ನಮ್ಮ ಜೊತೆಗೆನೆ ಇರ್ತಿತ್ತು ಬಟ್ ನಾನ್ ನಮ್ಮ ಒಂದು ನಿಯಮ ಎಲ್ಲ ಗೊತ್ತಿತ್ತು ಅವಳಿಗೆ ಅವ್ರ ತಂದೆ ತಾಯಿ ಬಹಳ ವಿಶ್ವಾಸ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ರು ಇವ್ರು ಏನಾದ್ರೂ ಮಾತಾಡಬೇಕಾಗಿತ್ತು ಅಂದ್ರೆ ಅಷ್ಟೇ ಕಾರ್ಯಕ್ರಮ ಮುಗಿದ ಬೆಳಿಗ್ಗೆ ಮಾತಾಡಬೇಕಾಗಿತ್ತು ಅಂದ್ರೆ ಒಂದು ಫೋನ್ ಹಚ್ಚಿ ಅಣ್ಣ ಮಾಲಾಶ್ರೀ ಜೊತೆ ಒಂದು 5 ನಿಮಿಷ ಮಾತಾಡಣ ಅಂತ ಕೇಳ್ತಿದ್ದ ಇಷ್ಟು ಜೆಂಟಲ್ಮನ್ ನಿಜವಾಗ್ಲು ಇಲ್ಲೇ ತಿಳ್ಕೊರಿ ಕಲಾಸಿಂಜಂದವ್ರು ಏನ್ ಮಾಡ್ಯಾರ ಅನ್ನೋದು ಕೇಳು ಇಲ್ಲಿ ಏನು ಮಾಡಿಲ್ಲ ಕೇಳಿ ಇಲ್ಲಿ ಹೇಳ್ತೀನಿ ನಾ ಹೇಳಂಗಿಲ್ಲ ನೀವು ಹೇಳತ್ತೀರಿ ಇರ್ಲಾರ್ದಿಲ್ಲ ಪಾಪ ಅವ್ರದ್ದೇನು ಇದಿಲ್ಲ ಇಲ್ಲ ಕೇಳಿ ಮಾತಾಡಕ್ಕೆಲ್ಲ ಹೇಳಿದ್ರು ಮಾತಾಡಬೇಕಂದ್ರು ಒಂದು ಪರ್ಮಿಷನ್ ಕೇಳ್ತಿದ್ನಂತಂದ್ರ ಎಷ್ಟು ಜೆಂಟಲ್ಮನ್ ಒಂದು ಮಾತು ಅದು ಮಾತಾಡಕ್ ಹೆಂಗ್ ಕೊಡ್ತಿದ್ದು ಗೊತ್ತಾರ ಅವಕಾಶ ಗೋಪಾಲ ಅಚ್ಚೆ ಕಡೆ ಇಲ್ಲವ ನಾನು ಈಚೆ ಕಡೆ ಇಲ್ಲವ 5 ನಿಮಿಷ ಅಷ್ಟೇ ಅವರು ಮುಂದೆ ನಿಂತ್ಕೊಂಡು ಅಲ್ಲೇ ಮಾತಾಡ್ಬೇಕು ಏನು ಜಾಸ್ತಿ ಮಾತಾಡಂಗಿಲ್ಲ ಜಾಸ್ತಿ ಓವರ್ ಹಂಗೆ ಏನು ಮಾತಾಡಂಗಿಲ್ಲ ನಿಮ್ ಮುಂದೆ 5 ನಿಮಿಷ ನಮ್ಮ ಮುಂದೆ 5 ನಿಮಿಷ ಅಲ್ಲ ನಾ ಅಯ್ಯೋ ಪರ್ಸೋನ ಬರೀ ಹೋದ್ರು ಪಾಸ್ ಕಟ್ಟಲಿಕ್ಕೆ ಅದಕ್ಕೆ ಅವಕಾಶ ಇಲ್ಲ ಅದಕ್ಕೆ ಅವಕಾಶ ಇಲ್ಲ ಮತ್ತೆ ಏ ಮಾಡೋ ಬಾಯ್ಲಿ ನೀನು ಬಾ ನೀನು ಬಾಯ್ಲಿ ಬಾಯ್ಲಿ ಅಲ್ಲ ನಾವು ಬರ್ತಡೆ ಮಾಡಕ್ ಬಂದು ನಾನು ಇಂಟರ್ವ್ಯೂ ಮಾಡಕ್ ಬಂದು ಒಂದು ಗೊತ್ತಾಗಲ್ಲ ಇರೋದಕ್ಕೆ ನೀವ್ ಇಬ್ಬರು ಇವತ್ತು ಏನ್ ನೀವು ಇಬ್ರು ಸಿಕ್ಕಿರ್ಲಿ ಅದೋ ಒಂದು ಹಾಡು ಬರ್ತಡೆ ಏನ್ ನಮಗೆ ಇಲ್ಲ ನಿಜವಾಗ್ಲೂ ಕೂಡ ಬಾಳ ಬೆಳಗುತ್ತೆ ಮಾಲಾಶ್ರೀ ಕೂಡ ಅಷ್ಟೇ ಯಾಕಂತಂದ್ರೆ ಅವರು ಕೂಡ ಪರ್ಮಿಷನ್ ಇಲ್ಲ ಅಣ್ಣ ಹೋಗ್ಲಿ ಬೇರೆ ಇದ್ರಾಗ ಒಂದು ಕೈ ಹೋಗ್ ಮಾಡ ಮಾಡು ನಿಮ್ಗಾವ್ದು ನಮ್ಮ ಮಾವ ಅವ್ರಿಗೆ ಕರೆಂಟ್ ಬಿಟ್ಟು ಅವನಪ್ಪ ಸಣ್ಣ ಏನ್ರ ಹೆಲ್ಪ್ ಮಾಡ್ತಿರ್ತಾನ ಅಲ್ಲ ದೋಸ್ತಿ ಅಂದ್ರೆ ಏನ ದೋಸ್ತಿ ಅಂದ್ರೆ ಏನ್ ದೋಸ್ತಿ ಅಂದ್ರೆ ಮಾಡ್ಲಿಕ್ಕೆ ಇಂಥ ದೋಸ್ತರು ಇಂಥ ದೋಸ್ತಿ ಜೊತೆಗೆ ಇರಬೇಕಾದ್ರ ಇಂಥ ಕಾರ್ಯಗಳು ಒಂದೇ ನಾನು 100 ಮಾಡಬಹುದು ಇಂಥ ಜೋಡಿಗಳನ್ನ 100 ಮಾಡಬಹುದು ಇಂಥ ಮದುವೆ 100 ಮಾಡ್ತೀವಿ ನಾವು ಕರಾ ಸಿಗ್ತೇನೆ ಅವ್ರು ಮಾಡ್ರ ಮಾಡಿ ಮೊತ್ತ ನನಗೂ ನೋಡೋದಲ್ಲ ಬರೀ ಸರ್ ಬಾತ್ರೀ ಬಾಯಿ ಬಾ ಬರ್ಸರ್ ಇವತ್ತಿಲ್ಲ ನಮ್ಮ ಕಾಮಿಡಿ ಇವತ್ತು ಇವತ್ತ
ವಿಶೇಷವಾಗಿ ಇಲ್ಲ ಏನೇ ಆದ್ರೂ ಸರ್ ಏನೇ ಆಗ್ಲಿ ಅವ್ರ ಇಬ್ರು ಕಡೆ ಒಂದ್ ಸ್ವಲ್ಪ ಮಾತಾಡ್ಸೋಣ. ಏ ಮಾತಾಡ್ಸಲ್ಲ ಕೊಡು, ಇನ್ನೊಂದ್ ಮೈಕ್ ಕೊಡು, ಹೋಗಿ ಮಾತಾಡ್ಬಿಡಿ. ಏ ಓಪನ್ ಮಾಡ್ಬಿಡಪ್ಪ, ನೀವು ಲವ್ ಸ್ಟೋರಿ ಆಗಿದ್ದಾವಲ್ಲ ಇವತ್ತ ಇವತ್ತ ಸೋಡ ಏನೇ ಹೇಳಕತ್ರ. ಯಾಕಂದ್ರ ಪ್ರೀತಿ ಒಳಗ ಯಾರು ಬಿಡದೆ ಇರೋರು ಯಾರು ಇಲ್ಲ ಈ ಜಗತ್ತೊಳಗ. ನಿಜವಾದ ಪ್ರೀತಿಯ ಅರ್ಥ ಇವತ್ತ ನಮ್ಮ ಬಾಳು ಬೆಳಗುಂದಿಯವರು ಮಾಲಾಶ್ರೀಯವರು ಆ ಪ್ರೀತಿ ಇವತ್ತ ನಿಜಕ್ಕೂ ಒಂದು ಮಾಡೆಲ್ ಅಂತಂದ್ರು ಕೂಡ ತಪ್ಪಾಗುದಿಲ್ಲ. ಒಂದ್ಸಲ ಜೋರಾದ ಚಪ್ಪಾಳೆಗಳೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಇವತ್ತ ನಮ್ಮ ಮಾದೇವಣ್ಣ ಅವರ ಬರ್ತಡೇಕ ನಮ್ಮ ಬಾಳು ಬೆಳಗುಂದಿಯವರು ಹಂಗೆ ಮಾಲಾಶ್ರೀಯವರು ಜೊತೆಯಾಗಿ ಇಬ್ರು ಕೂಡಿ ಬಂದಾರ. ಮುಂದಿನ ಬರ್ತಡೇಕ ಇಬ್ರಲ್ಲ ಮೂರು ಜನ ಆಗಿ ಬರಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ಆಗಲಿ. ಏ ಮೂರ್ ಮಂದಿ ಅಂದ್ರೆ ಕನ್ಫ್ಯೂಸ್ ಆಗಬಾರ್ರಿ, ಒಬ್ಬಕ್ಕೆ ಹೆಂಡತಿ ಒಂದು ಮುದ್ದಾದ ಮಗು ಬರ್ಲಿ ಅಂತ ಅರ್ಥ. ಮಾತಿಂದ ಅವ್ರಿಗೆ ಮೈ ಕೊಡ್ಬಾರ್ದು. ಮೂರ್ ಮಂದಿ ಅಂದ್ರೆ ಏನಾದ್ರು ನಾಯಿಬಿಡ್ದು ಅಂದ್ಕೊಂಡಿದ್ರು ಹಂಗೇನಿಲ್ಲ. ಇನ್ನೊಂದ್ಸಲ ಉದ್ಘಾಟಿಗೆ ಬಂದಾಗ ಒಂದು ಮುದ್ದಾದ ಮಗ ಮುದ್ದಾದ ಒಂದು ಪ್ರೀತಿಯ ಮಗುವನ್ನ ಪುಟ್ಟ ಕಲಾವಿದನ್ನ ತೆಗೆದುಕೊಂಡು ಮುದ್ದಾದ ಮಗನ ತಗೊಂಡ್ರೆ ಈಗ ಇದಕ್ಕೆ ಇಲ್ಲದಿಕ್ಕೆ ನಾವು ಗೋಪಾಲ್ ಸರ್ ನಾವು ಮತ್ತೆ ಉದ್ಘಾಟಿ ಉದ್ಯಮನ ಆಶೀರ್ವಾದ ಅವ್ರ ಮೇಲೆ ಅವತ್ತು ಇಲ್ಲದಿಕ್ಕೆ ಈ ಗುಡಿ ಮೇಲೆ ನಾವು ಶುಭ ಹಾರಿಸ್ತೀವಿ. ಸುಮ್ಮನೆ ನಿಮ್ಮ ಮುಂದೆ ಮಾತಾಡೋದು ತಮಾಷೆಗಾಗಿ. ಆದ್ರೂ ಇವತ್ತ ಡಿಫ್ರೆಂಟ್ ವೇದಿಕೆ ಅಣ್ಣ, ನಿಜವಾಗ್ಲೂ ಇವರಿಬ್ಬರು ಇವತ್ತ ಹೈಲೈಟ್ ಇಲ್ರಿ ಗೋಪಾಲ್ ಸರ್ ಅವ್ರ ಲವ್ ಸ್ಟೋರಿ ಅವ್ರಿಗೆ ಹೇಳ್ಕೊಳಕಲ್ಲ. ನಾ ಯಾವ್ದು ಅದಕ್ಕೆ ಹೇಳ್ರಿ ಮಾತಾಡಿ ಇಲ್ಲ ಅಣ್ಣ, ಇವತ್ತು ನಾನು ನಿಜವಾಗ್ಲಿ ಆಶ್ಚರ್ಯ ಆಗೈತಿ. ಅದನ್ನ ಕೇಳ್ರಿ ಹೌದು ಇವತ್ತಿಬ್ರು ನಮ್ ಕೈ ಸಿಗಿತ್ತು ಸಿಕ್ತಾರೆ ಇವತ್ತು ಸಿಕ್ಕ ತಪ್ಪಾಡಿ ಇನ್ನೇನು ಯಾವತ್ತು ಸಿಗಬಾರ್ದು ಹಂಗ ಎಲ್ಲ ಹಂಗೇನಿಲ್ಲ. ಬಾ ತಂಗಿ ನಿಮ್ಮ ಮುಂದೆ ಬಾ, ಬಾ ನಿನ್ನ ಮುಂದೆ ಬಾ. ಆಲ್ಮೋಸ್ಟ್ ಈಗ ಮುಂದೆ ಬಂದ್ವಿ ಅಣ್ಣ ನಾವು. ಇಲ್ಲ ನಿಮ್ಮ ಮದುವೆ ಆಗಿ ಎಷ್ಟು ದಿನ ಆಯ್ತು ಅಣ್ಣ? ಮನಸ್ಸು ಮನಸ್ಸು ಕೊಟ್ಟೆ ಈಗಾಗಲೇ. ಬಾ ಒಂದ್ ನಾಲ್ಕು ಬಾ, ನಾಲ್ಕು ತಿಂಗಳು ಇರ್ಬೇಕು. ಹಾ ನಿಮ್ಮ ಮದುವೆ ಬಗ್ಗೆ ಅನಿಸಿಕೆಗಳು ಹೇಳಿರ್ಬೇಕು. ಏ ಅದು ಬೇಡ, ಇದು ಪರ್ಸೋಣ ಹೇಳೋಣ. ನೀವಿಬ್ರು ಲವ್ ಸ್ಟೋರಿಗೆ ಕಲಾ ಸಿಂಚಿನ ತಂಡ ಎಷ್ಟು ಸಪೋರ್ಟ್ ಆಗಿತ್ತು ಅಂತ ಹೇಳ್ತಾನ. ನಿಜವಾಗ್ಲಿ ಏನಾಗಿತ್ತು ಕರೆಕ್ಟ್ ಆಗಿ ಹೇಳ್ಬೇಕಿಟ್ಟು ಜನಕ್ಕೆ. ಇಲ್ಲಿಲ್ಲ ಅವ್ರು ಮತ್ತಿನ ಕಲಾ ಸಿಂಚಿನ ತಂಡದ ಬರೀ ಲವರ್ಸ್ ಗಳು ಜೋಡಿಸೋದಾಗಿತ್ತಿರ್ ಮತ್ತ. ಸೊ ಯಾಕಂದ್ರ ನಮ್ಮ ತಂಡದೊಳಗ ನಿಷ್ಠೆಯಿಂದ ಪ್ರೀತಿಗೆ ಒಂದು ಅರ್ಥವನ್ನ ಕಲ್ಪಿಸಿ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಬಾಳು ಬೆಳಗುದಿಯವರು ಹಾಗೆ ಮಲಾಶ್ರೀ ಅವರು. ಒಂದ್ಸಲ ಕ್ಲಾರಿಟಿ ಕೊಟ್ಟು ಬಿಡ್ರಪ್ಪ ಇಷ್ಟು ಜನಕ್ಕೆ ಕೊಟ್ಟು ಬಿಡಿ. ಅದು ಅಂತದ್ ಏನಾಗಿಲ್ಲ ನನಗೆ, ಅಳುವಂತ ದಿನ ಹೋಗಿ ಬಹಳ ದಿನ ಆತವ. ಇವತ್ತ ಇಲ್ಲಿ ಮಲೆವಣ್ಣರ ಬಗ್ಗೆ ಒಂದು ಮಾತಾಡ್ಬೇಕು. ಅದು ಕಲಾಸಿಂಚನ ಆಗಲಿ, ನಮ್ಮ ದೋಸ್ತರಾಗಲಿ, ನಮ್ಮ ಅಣ್ಣಗಳಾಗಲಿ, ನಮ್ಮ ಮಾವ ಆಗಲಿ, ಪ್ರತಿಯೊಬ್ಬರು ಕಲಾವಿದರು ಎಲ್ಲರೂ ಒಂದು